ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದಾದ್ಯಂತ ಇರುವಂತಹ ರಾಜ್ಯದ ಎಲ್ಲ ರೈತರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಯಾವ ರೈತರ ಬಳಿ ಈ ಕಾರ್ಡ್ ಇರುತ್ತದೆಯೋ ಅವರಿಗೆ 5 ಲಕ್ಷಗಳನ್ನು ಸಂಪೂರ್ಣವಾಗಿ ಕೊಡಲು ಅಧಿಕೃತವಾಗಿ ಆದೇಶವನ್ನು ಹೊರಡಿಸಲಾಗಿದೆ. ಯಾವ ರೈತರು ಸಹಕಾರಿ ಬ್ಯಾಂಕುಗಳಲ್ಲಿ ಅಕೌಂಟ್ ಹೊಂದಿರುವಂತಹ ರೈತರು ಅಥವಾ ಸೊಸೈಟಿ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿರುವವರು ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇರುವಂತಹ ಎಲ್ಲ ರೈತರು ಇದು ಒಳ್ಳೆಯ ಸುವರ್ಣ ಅವಕಾಶವಾಗಿದೆ. ಯಾವ ರೈತರ ಬಳಿ ಈ ಕಾರ್ಡ್ ಇರುತ್ತದೆಯೋ ಅವರಿಗೆ 5 ಲಕ್ಷಗಳನ್ನು ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ನಿಮ್ಮ ಬಳಿಯೂ ಕೂಡ ಈ ಕಾರ್ಡ್ ಇದೆಯೋ ಅಥವಾ ಇಲ್ವೋ ಎಂಬುದನ್ನ ಈಗಲೇ ಚೆಕ್ ಮಾಡಿಕೊಳ್ಳಿ. ಹೌದು, ನೀವು ಕೇಳುತ್ತಿರುವುದು ಸತ್ಯ. ಇದೇನಪ್ಪ ಯಾವ ಕಾರ್ಡ್ ಇದ್ರೆ ನಮಗೆ 5 ಲಕ್ಷ ಸಿಗುತ್ತೆ, ಯಾಕೆ ಕೊಡ್ತಾರೆ, ಯಾವ ಕಾರ್ಡ್ ಅದು, ಹೇಗೆ ಇರುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ರೈತರಿಗಾಗಿ ಈ ಹೊಸ ಯೋಜನೆಯನ್ನ ಆರಂಭಿಸಲಾಗಿದೆ. ಯೋಜನೆಯ ಅಡಿಯಲ್ಲಿ ರೈತರಿಗೆ 5 ಲಕ್ಷಗಳನ್ನು ನೀಡುತ್ತಿದೆ. ಆದರೆ ಈ ಹಣ ಕೇವಲ ರೈತರಿಗೆ ಮಾತ್ರ ದೊರೆಯುತ್ತದೆ. ಇತ್ತೀಚೆಗಂತೂ ಬಹಳಷ್ಟು ರೈತರು ಆಧುನಿಕ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಆರೋಗ್ಯದ ಕಡೆ ಗಮನ ನೀಡ್ತಾ ಇಲ್ಲ. ರೈತರು ಸಾಲ ಸೂಲ ಮಾಡಿ ವರ್ಷಾನುಗಟ್ಟಲೆ ಜಮೀನುಗಳಿಗೆ ಹಣ ಹಾಕಿ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದು ರೈತರು ಹಣವನ್ನು ಕಷ್ಟಪಟ್ಟು ದುಡಿಯುತ್ತಿದ್ದಾರೆ. ಆದರೆ ವರ್ಷಾನುಗಟ್ಟಲೆ ರೈತರು ಕಷ್ಟಪಟ್ಟು ದುಡಿದ ಹಣ ಏಕಾಏಕಿ ಒಂದೇ ಕಾಲದಲ್ಲಿ ಆಸ್ಪತ್ರೆ ಅಂತ ಬಂದಾಗ ಜೀವಕ್ಕಿಂತ ದೊಡ್ಡದೇನೂ ಇಲ್ಲ ಎಂದು ರೈತರು ತಾವು ವರ್ಷಾನುಗಟ್ಟಲೆ ದುಡಿದ ಹಣ ಮತ್ತೆ ಸಾಲ ಮಾಡಿ ಹಾಗೂ ಜಮೀನು ಸಹ ಮಾರಾಟ ಮಾಡಿಯೂ ಜೀವ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ರೈತರು ತಾನು ಅಲ್ಲದೆ ತನ್ನ ಕುಟುಂಬದಲ್ಲಿರುವಂತಹ ಯಾವೊಬ್ಬ ಸದಸ್ಯನಿಗೂ ಅನಾರೋಗ್ಯ ಈಡಾದ್ರೆ ಆಸ್ಪತ್ರೆಗೆ ಇತ್ತೀಚೆಗೆ ಹಣ ಸುಲಿಗೆ ಮಾಡುವಂತಹ ಯಂತ್ರಗಳಾಗಿವೆ. ಇತ್ತ ಸರ್ಕಾರವು ರೈತರಿಗೆ ಸಮರ್ಪಕವಾಗಿ ಸೌಲಭ್ಯಗಳನ್ನು ನೀಡದೆ ಜೀವ ಹಿಂಡುತ್ತಿದ್ರೆ, ಇತ್ತ ಕಡೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುವ ಸಾಕಷ್ಟು ರೈತರ ಜೀವಗಳ ಕುಟುಂಬದವರ ರಕ್ತ ಹಿಂಡುತ್ತಾರೆ. ಈ ಎಲ್ಲ ಅಂಶಗಳನ್ನ ಗಮನಿಸಿದ ರಾಜ್ಯದ ನೂತನ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಈ ಹೊಸ ಯೋಜನೆಯನ್ನ ಬಿಡುಗಡೆ ಮಾಡಿದ್ದಾರೆ. ಕಾರ್ಡ್ ಮಾಡಿಸಿಕೊಳ್ಳುವ ರೈತರಿಗೆ ಸಂಪೂರ್ಣ 5 ಲಕ್ಷ ರೂಪಾಯಿಗಳನ್ನ ನೀಡುತ್ತಾ ಇದ್ದಾರೆ. ಬನ್ನಿ, ಸರ್ಕಾರವು 5 ಲಕ್ಷ ರೂಪಾಯಿಗಳನ್ನ ರೈತರಿಗೆ ನೀಡುತ್ತಿರುವುದು ಇದು ಒಳ್ಳೆಯ ಕೆಲಸ ಅನ್ನುವಂತಹ ನಿಮ್ಮ ಅಭಿಪ್ರಾಯವಾಗಿದ್ರೆ ವಿಡಿಯೋನ ಈಗಲೇ ಲೈಕ್ ಮಾಡಿ. ಈ ಹಣ ಹೇಗೆ ಪಡೆದುಕೊಳ್ಳುವುದು ಎಂದು ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆಯೇ ಕೊನೆಯವರೆಗೂ ನೋಡಿ. ಈ ಕಾರ್ಡ್ ಇದ್ದವರಿಗೆ ವರ್ಷಕ್ಕೆ ಉಚಿತವಾಗಿ ಸಿಗಲಿದೆ 5 ಲಕ್ಷ. ಸರ್ಕಾರದಿಂದ ಮತ್ತೊಂದು ಯೋಜನೆ. ಯೋಜನೆಯ ಅಡಿಯಲ್ಲಿ ರೈತರು ಹಾಗೂ ರೈತರ ಮಕ್ಕಳು ಮಾತ್ರ ಪ್ರಯೋಜನ ಪಡೆದುಕೊಳ್ಳಬಹುದು. ನಿಮ್ಮ ಸ್ಥಳೀಯರು ಬ್ಯಾಂಕ್, ಸಹಕಾರಿ ಬ್ಯಾಂಕ್ಗಳಲ್ಲಿ ಯೋಜನೆಯನ್ನ ಆರಂಭಿಸಬಹುದು. ರೈತರು ಈ ದೇಶದ ಬೆನ್ನೆಲುಬು. ರೈತರು ಇಲ್ಲದೆ ದೇಶದ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಹೋಗೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಹಲವಾರು ಯೋಜನೆಗಳನ್ನ ಜಾರಿಗೆ ತರುತ್ತದೆ. ರೈತರಿಗೆ ಅನುಕೂಲವಾಗುವಂತಹ ಸೌಲಭ್ಯಗಳನ್ನ ಕೇಂದ್ರ ಸರ್ಕಾರವು ನೀಡುತ್ತಲೇ ಬಂದಿದೆ. ಇದೀಗ ಒಬ್ಬ ರೈತನಿಗೆ ಮಾತ್ರವಲ್ಲದೆ ಇಡೀ ರೈತ ಕುಟುಂಬಕ್ಕೆ ಸಹಕಾರಿಯಾಗುವಂತೆ ಯೋಜನೆಯೊಂದು ಜಾರಿಗೆ ಬಂದಿದ್ದು, ಈ ಮೂಲಕ ರೈತರು ವಾರ್ಷಿಕವಾಗಿ 5 ಲಕ್ಷವರೆಗೆ ಪಡೆದುಕೊಳ್ಳಬಹುದು. ಅದುವೇ ಯಶಸ್ವಿನಿ ಯೋಜನೆ. ಈ ಯೋಜನೆಯ ಮೂಲಕ ರೈತರು ಪ್ರತಿ ವರ್ಷ 5 ಲಕ್ಷಗಳವರೆಗೆ ಪ್ರಯೋಜನವನ್ನ ಪಡೆದುಕೊಳ್ಳಬಹುದಾಗಿದೆ. ಏನಿದು ಯಶಸ್ವಿನಿ ಕಾರ್ಡ್? ಇದು ಸರ್ಕಾರದಿಂದ ರೈತರಿಗೆ ಮಾತ್ರ ನೀಡಲಾಗುವಂತಹ ಕಾರ್ಡ್ ಆಗಿದ್ದು, ಯಶಸ್ವಿನಿ ಕಾರ್ಡ್ ನಿಮ್ಮ ಬಳಿ ಇದ್ರೆ ನೀವು ಸುಲಭವಾಗಿ ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಳ್ಳಬಹುದು. ಇಂದು ಯಾರಿಗೆ ಯಾವ ರೀತಿಯಲ್ಲಿ ಕಾಯಿಲೆ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಅದೆಷ್ಟೋ ಬಾರಿ ಆಪರೇಷನ್ ಮಾಡಿಸಿಕೊಳ್ಳುವಂತಹ ಪರಿಸ್ಥಿತಿ ಇರುತ್ತದೆ. ಶಸ್ತ್ರಚಿಕಿತ್ಸೆ ಅಂದರೆ ಅದರ ಬೆಲೆಯೂ ಅಷ್ಟೇ ದುಬಾರಿ. ಜನಸಾಮಾನ್ಯರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಸಾಮಾನ್ಯವಾಗಿ ರೈತರು ಶಸ್ತ್ರಚಿಕಿತ್ಸೆ ಅಂತಹ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ಸರ್ಕಾರಿ ಆಸ್ಪತ್ರೆಗೆ ಹೋಗುತ್ತಾರೆ. ಆದರೆ ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆ ಲಭ್ಯವಿರೋದಿಲ್ಲ. ಹಾಗಾಗಿ ಅತಿ ಹೆಚ್ಚು ಹಣವನ್ನು ಕೊಟ್ಟು ಖಾಸಗಿ ಆಸ್ಪತ್ರೆಯಲ್ಲಿ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವ ಅನಿವಾರ್ಯತೆ ಇರುತ್ತದೆ. ರೈತರ ಪರಿಸ್ಥಿತಿಗೆ ಪರಿಹಾರ ತಂದುಕೊಡಲು ಯಶಸ್ವಿನಿ ಕಾರ್ಡ್ ಜಾರಿಗೆ ಬಂದಿದೆ. ರೈತರು ಈ ಕಾರ್ಡ್ ಹೊಂದಿದ್ರೆ ಅಗತ್ಯ ಚಿಕಿತ್ಸೆಯನ್ನ ಈ ಸಂದರ್ಭದಲ್ಲಿ ಬಳಸಿಕೊಳ್ಳಬಹುದು. ಯಶಸ್ವಿನಿ ಕಾರ್ಡ್ ಎಲ್ಲೆಲ್ಲಿ ಬಳಸಬಹುದು ಗೊತ್ತಾ? ಸರ್ಕಾರ ಹೊಸದಾಗಿ ಯಶಸ್ವಿನಿ ಕಾರ್ಡ್ ಸಿಸ್ಟಮ್ ಬಿಡುಗಡೆ ಮಾಡಿದೆ. ದೇಶದ ಎಲ್ಲ ಸಹಕಾರಿ ಬ್ಯಾಂಕುಗಳಲ್ಲಿ ಯೋಜನೆಯ ಖಾತೆ ತೆರೆಯಬಹುದು. 823 ಬಗೆಯ ಶಸ್ತ್ರಚಿಕಿತ್ಸೆಗಳನ್ನು ಈ ಕಾರ್ಡ್ ಹೊಂದಿದವರು ಮಾಡಿಸಿಕೊಳ್ಳಬಹುದು. ಹಾಗೂ ರಾಜ್ಯದ 296 ಆಸ್ಪತ್ರೆಗಳಲ್ಲಿ ಈ ಸೇವೆ ಲಭ್ಯವಿದೆ. ಇನ್ಮುಂದೆ ಶಸ್ತ್ರಚಿಕಿತ್ಸೆಗಾಗಿ ರೈತರು ತಮ್ಮ ತುಂಡು ಜಮೀನನ್ನ ಕೂಡ ಅಡವಿಟ್ಟು ಕಷ್ಟಪಡಬೇಕಾಗಿಲ್ಲ. ಯಶಸ್ವಿನಿ ಕಾರ್ಡ್ ಹೊಂದಿದ್ರೆ ನಿಮ್ಮ ಚಿಕಿತ್ಸಾ ಶುಲ್ಕವನ್ನ ಸರ್ಕಾರವೇ ನೋಡಿಕೊಳ್ಳುತ್ತದೆ. ನೀವು ಯಾವ ಚಿಕಿತ್ಸೆಯಲ್ಲಿ ಚಿಕಿತ್ಸೆ ಪಡೆಯುತ್ತೀರಿ ಪಡೆಯುತ್ತೀರಿ. ಎಷ್ಟು ಚಿಕಿತ್ಸಾ ಶುಲ್ಕ ಆಗಿದೆ ಎಂಬುದರ ಆಧಾರದ ಮೇಲೆ ನೀವು ಸರ್ಕಾರದಿಂದ ಯಶಸ್ವಿನಿ ಕಾರ್ಡ್ ಹೊಂದಿದ್ರೆ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ. ಹಾಗಾಗಿ ತಕ್ಷಣವೇ ಹತ್ತಿರದ ಸಹಕಾರಿ ಬ್ಯಾಂಕುಗಳಲ್ಲಿ ಯಶಸ್ವಿನಿ ಕಾರ್ಡ್ ಅನ್ನು ಪಡೆದುಕೊಳ್ಳಿ.